ತೆಂಗಿನಕಾಯಿಯಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಗೆಲುವು ಸಿಗಬೇಕೆಂದರೆ ದೇವರ ಮುಂದೆ ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆ ಮಾಡಿ ಆ ಹೂವನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋದರೆ ನೀವು ಸಾಧಿಸಬೇಕೆಂದುಕೊಂಡ ಕೆಲಸ ಜಯಶಾಲಿಯಾಗುತ್ತದೆ. ಮನೆಯಲ್ಲಿ ಯಾರ ಮೇಲಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಒಂದು ತೆಂಗಿನಕಾಯಿಗೆ ಕೆಂಪು ಬಟ್ಟೆ ಕಟ್ಟಿ ಆ ವ್ಯಕ್ತಿಗೆ ಇದರಿಂದ 7 ಬಾರಿ ದೃಷ್ಟಿ ತೆಗೆದು ಆ ತೆಂಗಿನಕಾಯಿಯನ್ನು ಹನುಮಂತನ ಕಾಲ ಬಳಿ ಇಡಿ. ಮಣಿಕಟ್ಟಿಗೆ ಕಲಾವದಾರ ಯಾಕೆ ಕಟ್ಟಿಕೊಳ್ಳಬೇಕು? ಇಲ್ಲಿದೆ ಕಾರಣ. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಮಣಿಕಟ್ಟಿಗೆ ಕಲಾವದಾರ ಮೌಳಿದಾರ ಕಟ್ಟಿಕೊಳ್ಳುವುದಕ್ಕೆ ವಿಶೇಷ ಮಹತ್ವವಿದೆ. ಈ ದಾರದಿಂದ ಹಲವಾರು ಪ್ರಯೋಜನಗಳಿವೆ. ಒಂದೆಡೆ ಈ ದಾರ ಕಟ್ಟಿಕೊಳ್ಳುವುದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ದೇವದೇವತೆಯರ ಆಶೀರ್ವಾದ ಪಡೆಯಲು ನೆರವಾಗುತ್ತದೆ ಎಂದು ಧರ್ಮಶಾಸ್ತ್ರ ಹೇಳಿದರೆ, ಇನ್ನೊಂದೆಡೆ ಮಣಿಕಟ್ಟಿಗೆ ದಾರ ಕಟ್ಟಿಕೊಳ್ಳುವುದರಿಂದ ರಕ್ತ ಸಂಚಾರ ಸುಲಲಿತವಾಗಿ ವಾತ, ಪಿತ್ತ ಮತ್ತು ಕಫ ಸಮತೋಲನದಲ್ಲಿರುತ್ತದೆ ಎನ್ನಲಾಗಿದೆ. ನಿಮ್ಮ ಕೈ ನಡುಗುತ್ತಿದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವರಿಗೆ ಕೆಲಸ ಮಾಡುವಾಗ ಅಚಾನಕ್ ಆಗಿ ಕೈ ನಡುಗುತ್ತದೆ. ಇದು ಸುಮ್ಮನೆ ಹೀಗೆ ಆಗುತ್ತಿರಬಹುದು ಎಂದು ನೀವು ನಿರ್ಲಕ್ಷ್ಯ ಸಹ ಮಾಡಬಹುದು. ಆ ರೀತಿ ಇಗ್ನೋರ್ ಮಾಡಬೇಡಿ, ಯಾಕೆಂದರೆ ಇದು ಕೆಲವೊಂದು ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು. ಹೈ ಬಿಪಿ, ಲೋ ಶುಗರ್ ಲೆವೆಲ್, ವಿಟಮಿನ್ ಬಿ12 ರ ಕೊರತೆ, ಎನಿಮಿಯಾ, ಸ್ಟೋಕ್, ಮೆದುಳಿನಲ್ಲಿರುವ ನ್ಯೂರೋಟ್ರಾನ್ಸ್ಮೀಟರ್ ಕೆಮಿಕಲ್ ಲೀಕ್ ಆಗಲು ಪ್ರಾರಂಭವಾದಾಗ ಕೈ ನಡುಕ ಉಂಟಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.